NTSC ಪರೀಕ್ಷಾ ತಯಾರಿಯನ್ನ ಮಾಡ್ಕೊಳ್ತಾ ಇರುವ ಆತ್ಮೀಯ ವಿದ್ಯಾರ್ಥಿಗಳೇ, ನಾನಿಂದು ಪತ್ರಿಕೆ ಎರಡರಲ್ಲಿ ಕೇಳಲಾಗುವ ವ್ಯಾಸಂಗಿಕ ಪ್ರವೃತ್ತಿ ಪರೀಕ್ಷೆ ಅಥವಾ ಸ್ಕೊಲಾಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್ಗೆ ಸಂಬಂಧಿಸಿದಂತಹ ವಿಜ್ಞಾನದ ಪ್ರಶ್ನೆಗಳನ್ನು, ಅದರಲ್ಲೂ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ಚರ್ಚಿಸ್ತಾ ಇದ್ದೀನಿ. ಪ್ರಶ್ನೆಗಳನ್ನು ಚರ್ಚಿಸುವ ಪೂರ್ವದಲ್ಲಿ ಪತ್ರಿಕೆ ಎರಡು ಸ್ಕೊಲಾಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್ಗೆ ಸಂಬಂಧಿಸಿದಂತೆ ವಿಜ್ಞಾನ ವಿಷಯದಲ್ಲಿ ಎಷ್ಟು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಅನ್ನೋದನ್ನು ನೋಡೋಣ. ಒಟ್ಟಾರೆಯಾಗಿ ವಿಜ್ಞಾನ ವಿಷಯದಲ್ಲಿ 40 ಪ್ರಶ್ನೆಗಳನ್ನು ಕೇಳಲಾಗುತ್ತೆ, ಭೌತಶಾಸ್ತ್ರಕ್ಕೆ ಸಂಬಂಧಿಸಿದಂತೆ 13 ಪ್ರಶ್ನೆಗಳು, ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ 13 ಪ್ರಶ್ನೆಗಳು ಹಾಗೂ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ 14 ಪ್ರಶ್ನೆಗಳು, ಒಟ್ಟು 40 ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ನಾನಿಂದು ನಿಮ್ಮ ಜೊತೆಗೆ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ಚರ್ಚಿಸ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಸಂಖ್ಯೆ 27. ಕೆಲವು ಒಣ ದ್ರಾಕ್ಷಿಗಳನ್ನು ಸ್ವಲ್ಪ ಕಾಲ ನೀರಿನಲ್ಲಿ ಹಾಕಿದೆ ಮತ್ತು ನಂತರ ಪ್ರಬಲ ಉಪ್ಪಿನ ದ್ರಾವಣದಲ್ಲಿ ಇಡಲಾಗಿದೆ. ನಾವು ಗಮನಿಸುವುದೇನೆಂದರೆ ಒಣ ದ್ರಾಕ್ಷಿಗಳು ಆಪ್ಷನ್ ಎ ವಿಸರಣೆಯಿಂದಾಗಿ ನೀರಿನಲ್ಲಿ ಸಂಕುಚಿಸುತ್ತವೆ ಮತ್ತು ಉಪ್ಪಿನ ದ್ರಾವಣದಲ್ಲಿ ಉಬ್ಬಿಕೊಳ್ಳುತ್ತವೆ. ಆಪ್ಷನ್ ಬಿ, ಎಂಡೋಸೈಟೋಸಿಸ್ನಿಂದಾಗಿ ನೀರಿನಲ್ಲಿ ಸಂಕುಚಿಸುತ್ತವೆ ಮತ್ತು ಉಪ್ಪಿನ ದ್ರಾವಣದಲ್ಲಿ ಉಬ್ಬಿಕೊಳ್ಳುತ್ತವೆ. ಆಪ್ಷನ್ ಸಿ, ಅಭಿಸರಣೆಯಿಂದಾಗಿ ನೀರಿನಲ್ಲಿ ಉಬ್ಬಿಕೊಳ್ಳುತ್ತವೆ ಮತ್ತು ಉಪ್ಪಿನ ದ್ರಾವಣದಲ್ಲಿ ಸಂಕುಚಿಸುತ್ತವೆ. ಆಪ್ಷನ್ ಡಿ, ಆಕುಂಚನದಿಂದಾಗಿ ನೀರಿನಲ್ಲಿ ಸಂಕುಚಿಸುತ್ತವೆ ಮತ್ತು ಉಪ್ಪಿನ ದ್ರಾವಣದಲ್ಲಿ ಉಬ್ಬಿಕೊಳ್ಳುತ್ತವೆ. ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಕೆಲವು ಒಣ ದ್ರಾಕ್ಷಿಗಳನ್ನು ಸ್ವಲ್ಪ ಕಾಲ ನೀರಿನಲ್ಲಿ ಹಾಕಲಾಗಿದೆ. ಸೊ ಒಣ ದ್ರಾಕ್ಷಿಗಳನ್ನು ನಾವು ನೀರಿನಲ್ಲಿ ಹಾಕಿದಾಗ ದ್ರಾಕ್ಷಿಯ ಒಳಗಡೆಗೆ ನೀರಿನಂಶ ಕಡಿಮೆ ಇರುತ್ತೆ, ಹೊರಗಡೆಗೆ ನೀರಿನಂಶ ಹೆಚ್ಚಿಗೆ ಇದೆ. ಹೀಗಾಗಿ ನೀರು ಒಣ ದ್ರಾಕ್ಷಿಯ ಒಳಗಡೆಗೆ ಪ್ರವೇಶ ಮಾಡುತ್ತೆ. ನೀರಿನ ಅಣುಗಳ ಈ ವಿಶೇಷ ಚಲನೆಯನ್ನು ಅಭಿಸರಣೆ ಅಂತ ಕರೆಯಲಾಗುತ್ತೆ. ಹೀಗಾಗಿ ಅಭಿಸರಣೆಯಿಂದ ಒಣ ದ್ರಾಕ್ಷಿ ಉಬ್ಬಿಕೊಳ್ಳುತ್ತೆ. ಇನ್ನು ಈ ಉಬ್ಬಿಕೊಂಡಂತಹ ಒಣ ದ್ರಾಕ್ಷಿಗಳನ್ನು ನಾವು ಉಪ್ಪಿನ ದ್ರಾವಣದಲ್ಲಿ ಹಾಕಿದಾಗ, ಉಪ್ಪಿನ ದ್ರಾವಣದಲ್ಲಿ ಉಬ್ಬಿದಂತಹ ದ್ರಾಕ್ಷಿಯನ್ನು ಹಾಕಿದಾಗ ಇಲ್ಲಿ ದ್ರಾಕ್ಷಿಯ ಒಳಗಡೆಗೆ ನೀರಿನಂಶ ಹೆಚ್ಚಿಗೆ ಇದೆ, ಉಪ್ಪಿನ ದ್ರಾವಣದಲ್ಲಿ ನೀರಿನಂಶ ಕಡಿಮೆ ಆಗತ್ತೆ. ಹೀಗಾಗಿ ದ್ರಾಕ್ಷಿಯಿಂದ ನೀರು ಹೊರಗಡೆಗೆ ಬರುತ್ತೆ, ಆದ್ದರಿಂದ ಇಲ್ಲಿ ದ್ರಾಕ್ಷಿ ಏನಾಗತ್ತೆ, ಸಂಕುಚನವನ್ನು ಹೊಂದುತ್ತೆ. ಹೀಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗತ್ತೆ. ಪ್ರಶ್ನೆ 28. ಕೊಟ್ಟಿರುವ ಚಿತ್ರವನ್ನು ವೀಕ್ಷಿಸಿ ಮತ್ತು ಕೆಳಗಿನ ಹೇಳಿಕೆಗಳನ್ನು ಓದಿ. ಮೊದಲನೇ ಆಪ್ಷನ್ ನೋಡಿ, ಇವು ಕೋಲೆಂಕೈಮ ಅಂಗಾಂಶದ ಜೀವಕೋಶಗಳು. ಆಪ್ಷನ್ ಟು, ಪ್ರೌಢತೆಯಲ್ಲಿ ಈ ಕೋಶಗಳು ನ್ಯೂಕ್ಲಿಯಸ್ ಮತ್ತು ಸೈಟೋಪ್ಲಾಸಮ್ ಅನ್ನು ಕಳೆದುಕೊಳ್ಳುತ್ತವೆ. ಆಪ್ಷನ್ ಮೂರು, ಇವು ಜೀವಂತ ಕೋಶಗಳು ಮತ್ತು ಸಂಧಿಸುವ ಮೂಲೆಗಳಲ್ಲಿ ಕೋಶ ಭಿತ್ತಿ ದಪ್ಪನಾಗಿರುತ್ತದೆ. ಆಪ್ಷನ್ ನಾಲ್ಕು, ಈ ಅಂಗಾಂಶ ಸಸ್ಯದ ಭಾಗಗಳಿಗೆ ನಮ್ಯತೆಯನ್ನು ನೀಡುತ್ತದೆ. ಇಲ್ಲಿ ನೀಡಿದಂತಹ 4 ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿದೆ ಅನ್ನೋದನ್ನು ನಾವು ಆಯ್ಕೆ ಮಾಡಬೇಕಾಗಿದೆ. ಮೊದಲನೇ ಆಯ್ಕೆಯನ್ನು ನೋಡಿ, ಚಿತ್ರವನ್ನು ನೋಡಿದಾಗ ನಮ್ಗೆ ಗೊತ್ತಾಯಿತು ಇದು ಕೋಲೆಂಕೈಮಾದ ಚಿತ್ರ ಅನ್ನೋದು. ಇಲ್ಲಿ ನೋಡಿ, ಇದು ಕೋಲೆಂಕೈಮಾದ ಚಿತ್ರ. ಕೋಲೆಂಕೈಮ ಅಂಗಾಂಶದ ಜೀವಕೋಶಗಳು ಅನ್ನೋದು ಇದು ಸರಿಯಾದ ಹೇಳಿಕೆ ಆಯಿತು. ಎರಡನೇ ಹೇಳಿಕೆ ನೋಡಿ, ಪ್ರೌಢತೆಯಲ್ಲಿ ಈ ಕೋಶಗಳು ನ್ಯೂಕ್ಲಿಯಸ್ ಮತ್ತು ಸೈಟೋಪ್ಲಾಸಮ್ ಅನ್ನು ಕಳೆದುಕೊಳ್ಳುತ್ತವೆ. ತಪ್ಪಾದ ಹೇಳಿಕೆಯಾಗುತ್ತೆ, ಏಕೆಂದರೆ ಇವು ಪ್ರೌಢಾವಸ್ಥೆಯಲ್ಲಿ ನ್ಯೂಕ್ಲಿಯಸ್ ಮತ್ತು ಸೈಟೋಪ್ಲಾಸಮ್ ಅನ್ನು ಕಳೆದುಕೊಳ್ಳೋದಿಲ್ಲ. ಮೂರನೇ ಹೇಳಿಕೆ, ಇವು ಜೀವಂತ ಕೋಶಗಳು ಮತ್ತು ಸಂಧಿಸುವ ಮೂಲೆಗಳಲ್ಲಿ ಕೋಶ ಭಿತ್ತಿ ದಪ್ಪನಾಗಿರುತ್ತದೆ. ನೀವು ಚಿತ್ರವನ್ನು ಗಮನಿಸಿ ನೋಡಿ, ಸಂಧಿಸುವಂತಹ ಮೂಲೆಗಳಲ್ಲಿ ಕೋಶ ಭಿತ್ತಿ ದಪ್ಪನಾಗಿರೋದು ಗೊತ್ತಾಗತ್ತೆ. ಆದ್ದರಿಂದ ಈ ಹೇಳಿಕೆ ಕೂಡ ಸರಿಯಾಗಿದೆ. ಈ ಅಂಗಾಂಶ ಸಸ್ಯದ ಭಾಗಗಳಿಗೆ ನಮ್ಯತೆಯನ್ನು ನೀಡುತ್ತದೆ. ನಮ್ಯತೆ ಅಂದರೆ ಫ್ಲೆಕ್ಸಿಬಿಲಿಟಿ ಅಂತ ಹೇಳ್ತೀವಿ. ಫ್ಲೆಕ್ಸಿಬಿಲಿಟಿ ಅಂದರೆ ಒಂದ್ಸಲ ಬಾಕ್ಸಿದ್ರೆ ಪುನಃ ಅದು ಮೊದಲಿನ ಸ್ಥಿತಿಗೆ ಬರುತ್ತೆ, ಅಂದರೆ ಬಾಕ್ಸ್ದಾಗ ಅದು ಮುರ್ಕೊಂಡು ಹೋಗೋದಿಲ್ಲ ಅಂತ ಅರ್ಥ. ಸೊ ಇದು ಕೂಡ ಸರಿಯಾದ ಹೇಳಿಕೆ ಆಗತ್ತೆ. ಆದ್ದರಿಂದ ಹೇಳಿಕೆ 1, 3 ಮತ್ತು 4, ಹೇಳಿಕೆ 1, 3, 4 ಅನ್ನೋದು ಆಪ್ಷನ್ ಎ ಸರಿಯಾದ ಆಯ್ಕೆ. 29. ಮೊಸಳೆ, ಕಪ್ಪೆ, ಮಾನವ ಮತ್ತು ಮೀನುಗಳ ಹೃದಯದಲ್ಲಿರುವ ಕೋಣೆಗಳ ಸಂಖ್ಯೆಯ ಸರಿಯಾದ ಕ್ರಮವೆಂದರೆ ಆಪ್ಷನ್ ಎ 3, 3, 4 ಮತ್ತು 2, ಆಪ್ಷನ್ ಬಿ 4, 3, 4 ಮತ್ತು 2, ಆಪ್ಷನ್ ಸಿ 4, 2, 4 ಮತ್ತು 2, ಆಪ್ಷನ್ ಡಿ 3, 2, 4 ಮತ್ತು 2. ಇಲ್ಲಿ ಮೊಸಳೆ ಸರೀಸೃಪಗಳ ವಂಶಕ್ಕೆ ಸೇರಿದೆ, ಕಪ್ಪೆ ಉಭಯವಾಸಿ, ಮಾನವ ಸಸ್ತನಿ,
ಹಾಗೂ ಮೀನುಗಳು. ಎಲ್ಲ ಸರೀಸೃಪಗಳಲ್ಲಿ ಮೂರು ಕೋಣೆಯ ಹೃದಯ ಕಂಡುಬರುತ್ತೆ, ಆದರೆ ಕೇವಲ ಮೊಸಳೆಯಲ್ಲಿ ಮಾತ್ರ ನಾಲ್ಕು ಕೋಣೆಯ ಹೃದಯ ಕಂಡುಬರುತ್ತೆ. ಇನ್ನು ಉಭಯವಾಸಿಗಳಲ್ಲಿ ಕೂಡ ಮೂರು ಕೋಣೆಯ ಹೃದಯ ಕಂಡುಬರುತ್ತೆ, ಹಾಗೆ ಸಸ್ತನಿಗಳಲ್ಲಿ ನಾಲ್ಕು ಕೋಣೆಯ ಹೃದಯ ಕಂಡುಬರುತ್ತೆ, ಇನ್ನು ಮೀನುಗಳಲ್ಲಿ ಎರಡು ಕೋಣೆಯ ಹೃದಯ ಕಂಡುಬರುತ್ತೆ. ಆದ್ದರಿಂದ ಸರಿಯಾದ ಆಯ್ಕೆ 4-3-4-2. 4-3-4-2 ಅನ್ನೋದು ಬಿ ಆಯ್ಕೆಯಾಗಿದೆ. ಆದ್ದರಿಂದ ಆಪ್ಷನ್ ಬಿ ಸರಿಯಾದ ಉತ್ತರ. ಪ್ರಶ್ನೆ 30. ಸಣ್ಣ ಕರುಳಿನಲ್ಲಿರುವ ಬೆರಳಿನಾಕಾರದ ಚಾಚಿಕೆಗಳಾದ ವಿಲಾಯಿಗಳ ಕಾರ್ಯವೇನು? ಆಪ್ಷನ್ ಎ, ದೇಹದ ಪ್ರತಿಯೊಂದು ಜೀವಕೋಶಕ್ಕೂ ಜೀರ್ಣವಾದ ಆಹಾರ ತಲುಪಿಸುವುದು. ಆಪ್ಷನ್ ಬಿ, ಜೀರ್ಣವಾಗದ ಆಹಾರದಿಂದ ನೀರನ್ನು ಬೇರ್ಪಡಿಸುವುದು. ಆಪ್ಷನ್ ಸಿ, ಗ್ಲೂಕೋಸ್ ಅನ್ನು ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸುವುದು. ಆಪ್ಷನ್ ಡಿ, ಜೀರ್ಣವಾದ ಆಹಾರವನ್ನು ಹೀರಿಕೊಳ್ಳುವ ಮೇಲ್ಮೈ ಪ್ರದೇಶವನ್ನು ಹೆಚ್ಚಿಸುವುದು. ಸಣ್ಣ ಕರುಳಿನ ಒಳಗಡೆಗೆ ಬೆರಳಿನಾಕಾರದ ರಚನೆಗಳು ಕಂಡುಬರುತ್ತೆ. ಈ ಬೆರಳಿನಾಕಾರದ ರಚನೆಗಳನ್ನು ವಿಲ್ಲಾಯಿಗಳು ಅಂತ ಕರೀತಾರೆ. ಈ ವಿಲ್ಲಾಯಿಗಳ ಕಾರ್ಯ ಅಂದರೆ ಸಣ್ಣ ಕರುಳಿನಲ್ಲಿ ಜೀರ್ಣವಾದಂಥ ಆಹಾರ ಹೀರಲ್ಪಡುತ್ತೆ. ಈ ಹೀರಲ್ಪಡುವಂತಹ ಪ್ರದೇಶವನ್ನು ಹೆಚ್ಚಿಗೆ ಮಾಡೋದೇ ವಿಲ್ಲಾಯಿಗಳ ಕೆಲಸ. ಆದ್ದರಿಂದ ಈ ಕೊಟ್ಟಿರುವಂತಹ 4 ಆಪ್ಷನ್ಗಳನ್ನು ನಾವು ನೋಡಿದಾಗ ಆಪ್ಷನ್ ಡಿ ಸರಿಯಾದ ಆಯ್ಕೆ. ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಡಿ. ಪ್ರಶ್ನೆ 31. ಸ್ನಾಯುಕೋಶಗಳಲ್ಲಿ ಆಕ್ಸಿಜನ್ ಕೊರತೆಯ ಕಾರಣದಿಂದಾಗಿ 3 ಕಾರ್ಬನ್ ಅಣುಗಳ ಪೈರುವೇಟ್ ಹೀಗೆ ಪರಿವರ್ತನೆಗೊಳ್ಳುತ್ತದೆ. ಆಪ್ಷನ್ ಎ, ಲ್ಯಾಕ್ಟಿಕ್ ಆಮ್ಲ. ಆಪ್ಷನ್ ಬಿ, ಎಥೆನೋಯಿಕ್ ಆಮ್ಲ. ಆಪ್ಷನ್ ಸಿ, ಹೈಡ್ರೋಕ್ಲೋರಿಕ್ ಆಮ್ಲ. ಆಪ್ಷನ್ ಡಿ, ಅಸೆಟಿಕ್ ಆಮ್ಲ. ಸ್ನಾಯುಕೋಶಗಳಲ್ಲಿ ಆಕ್ಸಿಜನ್ ಕೊರತೆ ಆದಾಗ 3 ಕಾರ್ಬನ್ ಅಣುಗಳ ಪೈರುವೇಟ್ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆ ಆಗುತ್ತೆ. ಆದ್ದರಿಂದ ಆಪ್ಷನ್ ಎ ಸರಿಯಾದ ಉತ್ತರ. ಪ್ರಶ್ನೆ 32. ಅಭಿಧಮನಿಗಳ ರಚನೆಯನ್ನು ವಿವರಿಸುವ ಸರಿಯಾದ ಹೇಳಿಕೆ ಎಂದರೆ? ಆಪ್ಷನ್ ಎ, ದಪ್ಪ ಭಿತ್ತಿ ಹೊಂದಿದೆ ಮತ್ತು ಕವಾಟಗಳಿಲ್ಲ. ಆಪ್ಷನ್ ಬಿ, ತೆಳು ಭಿತ್ತಿ ಹೊಂದಿದೆ ಮತ್ತು ಕವಾಟಗಳಿಲ್ಲ. ಆಪ್ಷನ್ ಸಿ, ತೆಳು ಭಿತ್ತಿ ಹೊಂದಿವೆ ಮತ್ತು ಕವಾಟಗಳಿವೆ. ಆಪ್ಷನ್ ಡಿ, ದಪ್ಪ ಭಿತ್ತಿ ಹೊಂದಿವೆ ಮತ್ತು ಕವಾಟಗಳಿವೆ. ಅಪಧಮನಿಗಳು ಮತ್ತು ಅಭಿಧಮನಿಗಳನ್ನು ಗಮನಿಸಿ. ಇಲ್ಲಿ ಅಪಧಮನಿಗಳು ದಪ್ಪವಾದ ಕೋಶಭಿತ್ತಿಯನ್ನು ಹೊಂದಿರೋದು ಇಲ್ಲಿ ಕಾಣಿಸ್ತಾ ಇದೆ, ಆದರೆ ಅಭಿಧಮನಿಗಳು ತೆಳುವಾದ ಕೋಶಭಿತ್ತಿಯನ್ನು ಹೊಂದಿವೆ. ಹಾಗೆ ಅಪಧಮನಿಗಳಲ್ಲಿ ಕವಾಟಗಳಿಲ್ಲ, ಆದರೆ ಅಭಿಧಮನಿಗಳಲ್ಲಿ ಕವಾಟಗಳಿವೆ. ಈ ಕವಾಟಗಳು ರಕ್ತವನ್ನು ಒಂದೇ ದಿಕ್ಕಿನಲ್ಲಿ ಹರಿಲಿಕ್ಕೆ ಬಿಡುತ್ತವೆ. ಅಭಿಧಮನಿಗಳಲ್ಲಿ ರಕ್ತ ದೀರ್ಘಕಾಲದವರೆಗೆ ಒತ್ತಡದಲ್ಲಿ ಇರೋದಿಲ್ಲ, ಆದ್ದರಿಂದ ಅಭಿಧಮನಿಗಳಿಗೆ ದಪ್ಪವಾದ ಕೋಶಭಿತ್ತಿ ಅಗತ್ಯ ಕೂಡ ಇಲ್ಲ. ಆದ್ದರಿಂದ ಅಭಿಧಮನಿಗಳ ಸರಿಯಾದ ರಚನೆ ಅಂದರೆ ಅವು ತೆಳುವಾದ ಕೋಶಭಿತ್ತಿಯನ್ನು ಹೊಂದಿವೆ ಹಾಗೂ ಕವಾಟಗಳನ್ನು ಹೊಂದಿವೆ ಅನ್ನೋದು. ಸರಿಯಾದ ಉತ್ತರವನ್ನು ಹುಡುಕಿ ನೋಡಿ. ತೆಳು ಭಿತ್ತಿ ಹೊಂದಿವೆ ಮತ್ತು ಕವಾಟಗಳಿವೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಪ್ರಶ್ನೆ 33. ನರಕೋಶ ಅಥವಾ ನ್ಯೂರಾನ್ದ ಮೂಲಕ ಆವೇಗಗಳ ಪ್ರವಹಿಸುವಿಕೆಯ ಸರಿಯಾದ ಮಾರ್ಗವೆಂದರೆ? ಆಪ್ಷನ್ ಎ, ನರತುದಿ, ಡೆಂಡ್ರೈಟ್ಗಳು, ಎಕ್ಸಾನ್, ಸಂಸರ್ಗ. ಆಪ್ಷನ್ ಬಿ, ಡೆಂಡ್ರೈಟ್ಗಳು, ಕೋಶಕಾಯ, ಎಕ್ಸಾನ್ ಹಾಗೂ ನರತುದಿ. ಆಪ್ಷನ್ ಸಿ, ಎಕ್ಸಾನ್, ಕೋಶಕಾಯ, ಡೆಂಡ್ರೈಟ್ಗಳು, ಸಂಸರ್ಗ. ಆಪ್ಷನ್ ಡಿ, ಸಂಸರ್ಗ, ಎಕ್ಸಾನ್, ಡೆಂಡ್ರೈಟುಗಳು ಹಾಗೂ ಕೋಶಕಾಯ. ನರಕೋಶದಲ್ಲಿ ಡೆಂಡ್ರೈಟ್ಗಳು ಆವೇಗಗಳನ್ನು ಸ್ವೀಕರಿಸುತ್ತವೆ. ಡೆಂಡ್ರೈಟ್ಗಳಿಂದ ಕೋಶಕಾಯಕ್ಕೆ ಆವೇಗಗಳು ತಲುಪುತ್ತೆ, ಇಲ್ಲಿಂದ ಎಕ್ಸಾನ್ಗೆ ಹೋಗುತ್ತೆ, ಎಕ್ಸಾನ್ನಿಂದ ನರ ತುದಿಯವರೆಗೆ ಆವೇಗಗಳು ತಲುಪುತ್ತೆ. ಆದ್ದರಿಂದ ಸರಿಯಾದ ಉತ್ತರ ಡೆಂಡ್ರೈಟ್, ಕೋಶಕಾಯ, ಎಕ್ಸಾನ್ ಮತ್ತು ನರ ತುದಿ. ಬಿ ಆಯ್ಕೆ ಸರಿಯಾದ ಉತ್ತರ ಆಗತ್ತೆ. ಪ್ರಶ್ನೆ 44. ಮೊದಲಿನ ಎರಡು ಪದಗಳಿಗೆ ಇರುವ ಸಂಬಂಧವನ್ನು ಗುರುತಿಸಿ ಮತ್ತು ಮೂರನೇ ಪದಕ್ಕೆ ಸಂಬಂಧಿಸಿದಂತೆ 4ನೇ ಸ್ಥಾನಕ್ಕೆ ಸರಿಯಾದ ಶಬ್ದವನ್ನು ಸೂಚಿಸಿ. ಅಡ್ರಿನಲ್ ಗ್ರಂಥಿ, ಅಡ್ರಿನಾಲಿನ್, ಮೇಧೋಜೀರಕ ಗ್ರಂಥಿ, ಡ್ಯಾಶ್ ಅಂತ ನೀಡಲಾಗಿದೆ. ಇಲ್ಲಿ ಕೂಡ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಎ, ಈಸ್ಟ್ರೋಜನ್; ಬಿ, ಥೈರಾಕ್ಸಿನ್; ಸಿ, ಇನ್ಸುಲಿನ್; ಡಿ, ಟೆಸ್ಟೋಸ್ಟಿರಾನ್. ಅಡ್ರಿನಲ್ ಗ್ರಂಥಿಯಿಂದ ಅಡ್ರಿನಾಲಿನ್ ಅನ್ನುವಂತಹ ಹಾರ್ಮೋನ್ ಸ್ರವಿಸಲ್ಪಡುತ್ತೆ. ಮೇಧೋಜೀರಕ ಗ್ರಂಥಿಯಿಂದ ಇನ್ಸುಲಿನ್ ಹಾರ್ಮೋನ್ ಸ್ರವಿಸಲ್ಪಡೋದ್ರಿಂದ ಸರಿಯಾದ ಉತ್ತರ ಸಿ, ಇನ್ಸುಲಿನ್. ಪ್ರಶ್ನೆ 35. ಒಂದು ಜೀವಿ ಮತ್ತು ಅದರ ಅಲೈಂಗಿಕ ವಂಶಾಭಿವೃದ್ಧಿ ವಿಧಾನದ ಜೋಡಿಗಳನ್ನು ಕೆಳಗೆ ನೀಡಿದೆ. ಸರಿಯಾದ ಜೋಡಿಯನ್ನು ಆರಿಸಿ. ಆಯ್ಕೆ ಎ, ಅಮೀಬಾ ಪುನರುತ್ಪಾದನೆ; ಬಿ, ಬ್ರಯೋಫೈಲಮ್ ಕಾಯಜ ವಂಶಾಭಿವೃದ್ಧಿ; ಸಿ, ಈಸ್ಟ್ ತುಂಡರಿಕೆ;
ಡಿ ಲಿಶ್ಮೇನಿಯ ಮಗ್ಗುವಿಕೆ. ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಯಾವುದು ಸರಿಯಾದ ಜೋಡಿಯಾಗಿದೆ ಅನ್ನೋದನ್ನು ನಾವು ಆಯ್ಕೆ ಮಾಡಬೇಕಾಗತ್ತೆ. ಅಮೀಬಾದಲ್ಲಿ ವಿದಳನ ಕ್ರಿಯೆಯ ಮೂಲಕ ಸಂತಾನಾಭಿವೃದ್ಧಿ ನಡೆಯುತ್ತೆ. ಆದ್ದರಿಂದ ಇಲ್ಲಿ ಕೊಟ್ಟಿರುವಂತಹ ಜೋಡಿ ಸರಿಯಾದ ಆಯ್ಕೆ ಅಲ್ಲ. ಬ್ರಯೋಫೈಲಮ್ ನೋಡಿ, ಕಾಯಜ ವಂಶಾಭಿವೃದ್ಧಿ. ಇದು ಬ್ರಯೋಫೈಲಮ್ನ ಚಿತ್ರ. ಇಲ್ಲಿ ಬ್ರಯೋಫೈಲಮ್ನ ಎಲೆಯ ತುದಿಗಳಲ್ಲಿ ಚಿಕ್ಕ ಚಿಕ್ಕ ಮೊಗ್ಗುಗಳನ್ನು ನೀವು ಕಾಣ್ತಾ ಇದ್ದೀರಿ. ಈ ಮೊಗ್ಗುಗಳು ನೆಲಕ್ಕೆ ಉದುರಿ ಆ ಮೊಗ್ಗುಗಳೇ ಹೊಸ ಬ್ರಯೋಫೈಲಮ್ ಸಸ್ಯವಾಗಿ ಬೆಳೆಯುತ್ತೆ. ಈ ರೀತಿಯ ವಿಧಾನವನ್ನು ಕಾಯಜ ವಂಶಾಭಿವೃದ್ಧಿ ಅಥವಾ ವೆಜಿಟೇಟಿವ್ ರೀಪ್ರೊಡಕ್ಷನ್ ಅಂತ ಕರೀತಾರೆ. ಆದ್ದರಿಂದ ಬ್ರಯೋಫೈಲಮ್ ಮತ್ತು ಕಾಯಜ ವಂಶಾಭಿವೃದ್ಧಿ ಸರಿಯಾದ ಜೋಡಿ. ಇನ್ನೆರಡು ಆಪ್ಷನ್ಸ್ ಇದೆ, ಅದನ್ನು ಚೆಕ್ ಮಾಡೋಣ. ಈಸ್ಟ್ ತುಂಡರಿಕೆ, ಇದು ತಪ್ಪಾಗತ್ತೆ. ಏಕೆಂದರೆ ಈಸ್ಟ್ ನೋಡಿ, ಇಲ್ಲಿ ಈಸ್ಟ್ ಬಡ್ಡಿಂಗ್ ಅಥವಾ ಮೊಗ್ಗುವಿಕೆ ಅಂತ ನಾವೇನು ಹೇಳ್ತೀವಿ, ಅದರ ಮೂಲಕ ಅದು ಸಂತಾನಾಭಿವೃದ್ಧಿಯನ್ನು ಮಾಡುತ್ತೆ. ಇನ್ನು ಲಿಶ್ಮೇನಿಯಾ ಕೂಡ ದ್ವಿವಿದಳನದ ಮೂಲಕ ಸಂತಾನಾಭಿವೃದ್ಧಿಯನ್ನು ಮಾಡುತ್ತೆ. ಹೀಗಾಗಿ ಈ ಜೋಡಿ ಕೂಡ ತಪ್ಪು. ಇಲ್ಲಿ ಕೇವಲ ಒಂದು ಸರಿಯಾದ ಜೋಡಿಯಾಗಿದೆ, ಅದು ಬಿ. ಆದ್ದರಿಂದ ಸರಿಯಾದ ಉತ್ತರ ಬಿ. ಪ್ರಶ್ನೆ 36. ಹೂವಿನ ನೀಳಛೇದ ನೋಟವನ್ನು ಪ್ರತಿನಿಧಿಸುವ ಈ ಚಿತ್ರವನ್ನು ಗಮನಿಸಿ ಸರಿಯಾದ ಹೇಳಿಕೆಯನ್ನು ಆರಿಸಿ. ಎ, ಕೇವಲ ಶಲಾಕೆ ಹೊಂದಿರುವ ಏಕಲಿಂಗಿ ಹೂವಾಗಿದ್ದು ಪರಕೀಯ ಪರಾಗಸ್ಪರ್ಶ ನಡೆಸುತ್ತದೆ. ಬಿ, ಕೇವಲ ಕೇಸರ ಹೊಂದಿರುವ ದ್ವಿಲಿಂಗಿ ಹೂವಾಗಿದ್ದು ಸ್ವಕೀಯ ಪರಾಗಸ್ಪರ್ಶ ನಡೆಸುತ್ತದೆ. ಸಿ, ಕೇವಲ ಕೇಸರ ಹೊಂದಿರುವ ಏಕಲಿಂಗಿ ಹೂವಾಗಿದ್ದು ಪರಕೀಯ ಪರಾಗಸ್ಪರ್ಶ ನಡೆಸುತ್ತದೆ. ಕೇವಲ ಶಲಾಕೆ ಹೊಂದಿರುವ ದ್ವಿಲಿಂಗಿ ಹೂವಾಗಿದ್ದು ಸ್ವಕೀಯ ಪರಾಗಸ್ಪರ್ಶ ನಡೆಸುತ್ತದೆ. ಹೂವಿನ ಚಿತ್ರವನ್ನು ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಇಲ್ಲಿ ಕೇವಲ ಶಲಾಕೆಯ ಚಿತ್ರವನ್ನು ಮಾತ್ರ ನೀಡಲಾಗಿದೆ. ಇಲ್ಲಿ ಕೇಸರವನ್ನು ತೋರಿಸಿಲ್ಲ, ಆದ್ದರಿಂದ ಇದು ಏಕಲಿಂಗಿ ಹೂವಾಯಿತು. ಇನ್ನು ಕೇಸರಗಳು ಇಲ್ಲ ಅಂತಂದರೆ ಕೇಸರದಿಂದ ಬರುವಂತಹ ಪರಾಗಗಳು ಪರಾಗಸ್ಪರ್ಶ ಕ್ರಿಯೆಯನ್ನು ನಡೆಸಬೇಕು ಅಂತಂದರೆ ಬೇರೆ ಹೂವಿನಿಂದ ಇಲ್ಲಿ ಪರಾಗಸ್ಪರ್ಶ ಕ್ರಿಯೆ ನಡಿಬೇಕಾಗತ್ತೆ. ಆದ್ದರಿಂದ ಇಲ್ಲಿ ಪರಕೀಯ ಪರಾಗಸ್ಪರ್ಶ ಕ್ರಿಯೆ ನಡೆಯುತ್ತೆ. ಹೀಗಾಗಿ ಆಪ್ಷನ್ ಎ ನೋಡಿ, ಕೇವಲ ಶಲಾಕೆ ಹೊಂದಿರುವ ಏಕಲಿಂಗಿ ಹೂವಾಗಿದ್ದು ಪರಕೀಯ ಪರಾಗಸ್ಪರ್ಶ ಕ್ರಿಯೆ ನಡೆಸುತ್ತದೆ ಅನ್ನುವಂತಹ ಉತ್ತರ ಸರಿಯಾದ ಉತ್ತರ ಆಗತ್ತೆ. ಪ್ರಶ್ನೆ 37. ಪ್ರೋಸ್ಟೇಟ್ ಮತ್ತು ವೀರ್ಯ ಕೋಶಿಕೆಗಳ ಸ್ರವಿಕೆಗಳಿಂದ ವೀರ್ಯಾಣುಗಳಿಗಾಗುವ ಪ್ರಯೋಜನವೆಂದರೆ ಆಪ್ಷನ್ ಎ, ಬದುಕುಳಿಯಲು ಬೇಕಾದ ನಿರ್ದಿಷ್ಟ ಉಷ್ಣತೆಯನ್ನು ಕಾಪಾಡುತ್ತದೆ. ಆಪ್ಷನ್ ಬಿ, ನಿರ್ದಿಷ್ಟವಾದ ಕೆಲವು ಹಾರ್ಮೋನುಗಳು ಮತ್ತು ಕಿಣ್ವಗಳ ಉತ್ಪತ್ತಿಗೆ ಸಹಾಯ ಮಾಡುತ್ತವೆ. ಆಪ್ಷನ್ ಸಿ, ಪೋಷಣೆ ಒದಗಿಸುತ್ತವೆ ಮತ್ತು ಸಾಗಾಣಿಕೆ ಸುಲಭಗೊಳಿಸುತ್ತವೆ. ಆಪ್ಷನ್ ಡಿ, ತ್ಯಾಜ್ಯಗಳನ್ನು ನಿವಾರಿಸಲು ಸಹಕರಿಸುತ್ತವೆ ಮತ್ತು ರಕ್ಷಣೆ ಒದಗಿಸುತ್ತವೆ. ಪ್ರೋಸ್ಟೇಟ್ ಮತ್ತು ವೀರ್ಯಕೋಶಿಕೆಗಳ ಸ್ರವಿಕೆಗಳಿಂದ ವೀರ್ಯಾಣುಗಳಿಗೆ ಪೋಷಣೆ ಸಿಗುತ್ತೆ ಹಾಗೂ ವೀರ್ಯಾಣುಗಳ ಸಾಗಾಣಿಕೆಗಾಗಿ ದ್ರವ ಮಾಧ್ಯಮವನ್ನು ಒದಗಿಸಿಕೊಡುತ್ತೆ. ಆದ್ದರಿಂದ ಆಪ್ಷನ್ ಸಿ ಸರಿಯಾದ ಉತ್ತರ. ಪ್ರಶ್ನೆ 38. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಶಕ್ತಿ ಮೂಲಗಳ ಬಳಕೆಯ ಕುರಿತು ನೀಡಿರುವ ಮುಂದಿನ ಹೇಳಿಕೆಗಳನ್ನು ಓದಿ. ಹೇಳಿಕೆ 1, ಇವು ಜೈವಿಕ ರಾಶಿಯಿಂದ ರೂಪುಗೊಂಡಿರುವ ಶಕ್ತಿ ಮೂಲಗಳು. 2ನೇ ಹೇಳಿಕೆ, ನಿರಂತರ ಬಳಕೆಯಿಂದ ಮುಗಿದು ಹೋಗದ ಶಕ್ತಿಯ ಮೂಲಗಳು. 3, ದಹಿಸಿದಾಗ ಸಲ್ಫರ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳನ್ನು ಬಿಡುಗಡೆ ಮಾಡುತ್ತವೆ. 4, ಸ್ವಚ್ಛ ಮತ್ತು ಪರಿಸರ ಸ್ನೇಹಿ ಶಕ್ತಿ ಮೂಲಗಳು. ಪ್ರಶ್ನೆಯನ್ನು ಇನ್ನೊಂದು ಸಲ ಚೆನ್ನಾಗಿ ಅರ್ಥೈಸ್ಕೊಳ್ಳಿ. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಶಕ್ತಿ ಮೂಲಗಳ ಬಳಕೆಯ ಕುರಿತು ನೀಡಿರುವ ಮುಂದಿನ ಹೇಳಿಕೆಗಳನ್ನು ಓದಿ ಹಾಗೂ ಸರಿಯಾದ ಹೇಳಿಕೆಗಳು ಯಾವುವು ಅನ್ನೋದನ್ನು ನಾವು ಗುರುತಿಸಬೇಕಾಗಿದೆ. ಮೊದಲನೇ ಹೇಳಿಕೆ ನೋಡಿ, ಇವು ಜೈವಿಕ ರಾಶಿಯಿಂದ ರೂಪುಗೊಂಡಿರುವ ಶಕ್ತಿಯ ಮೂಲಗಳು ಸರಿಯಾದ ಹೇಳಿಕೆಯಾಗತ್ತೆ. ಏಕೆಂದರೆ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಜೈವಿಕ ಮೂಲಗಳಿಂದಲೇ ಇವು ತಯಾರಾಗಿದೆ. 2ನೇದು ನೋಡಿ, ನಿರಂತರ ಬಳಕೆಯಿಂದ ಮುಗಿದು ಹೋಗದ ಶಕ್ತಿಯ ಮೂಲಗಳು. ಆದರೆ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಮನ್ನು ನಾವು ಬಳಸ್ತಾ ಹೋದಂತೆಲ್ಲ ಅವು ಮುಗಿದು ಹೋಗುತ್ತೆ. ಆದ್ದರಿಂದ ಈ ಹೇಳಿಕೆ ತಪ್ಪು. 3ನೇ ಹೇಳಿಕೆ ನೋಡಿ, ದಹಿಸಿದಾಗ ಸಲ್ಫರ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳನ್ನು ಬಿಡುಗಡೆ ಮಾಡುತ್ತವೆ. ಇದು ಕೂಡ ಸರಿಯಾದ ಹೇಳಿಕೆ. 4, ಸ್ವಚ್ಛ ಮತ್ತು ಪರಿಸರ ಸ್ನೇಹಿ ಶಕ್ತಿ ಮೂಲಗಳು. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಉರಿಸೋದ್ರಿಂದ ಪರಿಸರ ಮಾಲಿನ್ಯ ಆಗತ್ತೆ. ಆದ್ದರಿಂದ ಈ ಹೇಳಿಕೆ ತಪ್ಪಾಗತ್ತೆ. ಸೊ ಸರಿಯಾದ ಹೇಳಿಕೆ ಅಂದರೆ 1 ಮತ್ತು 3 ಆಪ್ಷನ್ಸ್ಗಳಲ್ಲಿ ಚೆಕ್ ಮಾಡಿಕೊಳ್ಳಿ. 1 ಮತ್ತು 3 ಅನ್ನೋದು ಆಪ್ಷನ್ ಎ. ಆದ್ದರಿಂದ ಆಪ್ಷನ್ ಎ ಸರಿಯಾದ ಉತ್ತರ. ಪ್ರಶ್ನೆ 39. ದುಂಡಾದ ಹಸಿರು ಬೀಜಗಳನ್ನು ಉತ್ಪತ್ತಿ ಮಾಡುವ ಬಟಾಣಿ ಸಸ್ಯಗಳನ್ನು RR, Ry, Y, ಸುಕ್ಕಾದ ಹಳದಿ ಬೀಜಗಳನ್ನು ಉತ್ಪತ್ತಿ ಮಾಡುವ ಬಟಾಣಿ ಸಸ್ಯ Rr, Y, Y,
ಇವುಗಳೊಂದಿಗೆ ಅಡ್ಡ ಹಾಯಿಸಿದಾಗ ಎಫ್ ಒನ್ ಪೀಳಿಗೆಯಲ್ಲಿ ಉತ್ಪತ್ತಿಯಾಗುವ ಬೀಜಗಳು ಹೇಗಿರುತ್ತೆ ಅಂತ ಕೇಳಲಾಗಿದೆ. ಇಲ್ಲಿ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಸ್ಮಾಲ್ ವೈ, ಇದನ್ನು ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಜೊತೆಗೆ ಅಡ್ಡ ಹಾಯಿಸಲಾಗಿದೆ. ಎಫ್ ಒನ್ ಪೀಳಿಗೆಯಲ್ಲಿ ಎಲ್ಲ ಸಸ್ಯಗಳು ಹೇಗಿರುತ್ತೆ ಅಂದರೆ, ಇಲ್ಲಿ ಯಾವ ಒಂದು ಗುಣಲಕ್ಷಣ ಪ್ರಬಲವಾಗಿರುತ್ತೆ ಆ ಗುಣಲಕ್ಷಣ ಎಫ್ ಒನ್ ಪೀಳಿಗೆಯಲ್ಲಿ ತೋರಿಸಲ್ಪಡುತ್ತೆ. ಆದ್ದರಿಂದ ಇಲ್ಲಿ ನೋಡಿ, ಇಲ್ಲಿ ಕ್ಯಾಪಿಟಲ್ ಆರ್ ಪ್ರಬಲ ಗುಣಲಕ್ಷಣ, ಹಾಗೆ ಕ್ಯಾಪಿಟಲ್ ವೈ ಇದು ಕೂಡ ಪ್ರಬಲ ಗುಣಲಕ್ಷಣ ಆಯಿತು. ಕ್ಯಾಪಿಟಲ್ ಆರ್ ಅನ್ನೋದು ದುಂಡಾದ ಒಂದು ಸಸ್ಯದ ಲಕ್ಷಣವನ್ನು ತೋರಿಸುತ್ತೆ, ಹೀಗಾಗಿ ದುಂಡಾದ ಗುಣಲಕ್ಷಣ ಪ್ರಬಲ ಇದು ತೋರಿಸಲ್ಪಡುತ್ತೆ. ಅದೇ ರೀತಿ ಕ್ಯಾಪಿಟಲ್ ವೈ ಅಂದರೆ ಹಳದಿ ಬೀಜಗಳು, ಆದ್ದರಿಂದ ಸಸ್ಯ ಹೇಗಿರುತ್ತೆ, ದುಂಡಾದ ಹಳದಿ ಬೀಜಗಳು. ಆಪ್ಷನ್ ಡಿ ಸರಿಯಾದ ಉತ್ತರ. ಪ್ರಶ್ನೆ 40. ಮಾನವನಲ್ಲಿ ಲಿಂಗ ನಿರ್ಧರಣೆಯ ಹರಿವು ನಕ್ಷೆಯನ್ನು ಕೆಳಗೆ ನೀಡಿದೆ. ಖಾಲಿ ಬಿಟ್ಟ ಸ್ಥಳ ಎ ಬಿ ಮತ್ತು ಸಿಗಳಲ್ಲಿ ತುಂಬಬೇಕಾದ ಮಾಹಿತಿಗಳು ಕ್ರಮವಾಗಿ ಎ ವೀರ್ಯಾಣು, ಬಿ ಅಂಡಾಣು, ನಿಶೇಚನದ ನಂತರ ಯುಗ್ಮಜ ಆಗತ್ತೆ. ಯುಗ್ಮಜದಲ್ಲಿ 44+1 ಜೊತೆ ಲಿಂಗ ನಿರ್ಧರಣೆಯ ಕ್ರೋಮೋಸೋಮ್ ಎಕ್ಸ್ ವೈ ಇದೆ. ಇಲ್ಲಿ ಫಲಿತಾಂಶ ಸಿ ಏನು ಅಂತ ಕೇಳಲಾಗಿದೆ. ವೀರ್ಯಾಣುವಿನಲ್ಲಿ 22 ಜೊತೆ ಕ್ರೋಮೋಸೋಮ್ಗಳು ಹಾಗೂ 1 ಜೊತೆ ಎಕ್ಸ್ ಮತ್ತು ವೈ ಅನ್ನೋ ಕ್ರೋಮೋಸೋಮ್ಗಳು ಬರುತ್ತೆ. ಅದೇ ರೀತಿ ಅಂಡಾಣುವಿನಲ್ಲಿ 22 ಜೊತೆ ಕ್ರೋಮೋಸೋಮ್ಗಳು ಹಾಗೂ ಎಕ್ಸ್ ಮತ್ತು ಎಕ್ಸ್ ಅನ್ನುವಂತಹ 1 ಜೊತೆ ಕ್ರೋಮೋಸೋಮ್ ಬರುತ್ತೆ. ಇಲ್ಲಿ ಯುಗ್ಮಜದಲ್ಲಿ 44 ಕ್ರೋಮೋಸೋಮ್ಗಳು ಹಾಗೂ ಎಕ್ಸ್ ವೈ ಅಂತ ನೀಡಲಾಗಿದೆ. ಆದ್ದರಿಂದ ಈ ಯುಗ್ಮಜ ಗಂಡು ಅನ್ನೋದು ಗೊತ್ತಾಗತ್ತೆ, ಅಂದರೆ ಹುಟ್ಟುವಂತಹ ಮಗು ಗಂಡು ಅನ್ನೋದು ಗೊತ್ತಾಯಿತು. ಈಗ ನೋಡಿ, ಎ ಅಂದರೆ 22+Y ಅಂತ ನೀಡಲಾಗಿದೆ, ಹಾಗೆ ಬಿ ಅಂದರೆ 22+X ಅಂತ ನೀಡಲಾಗಿದೆ. ಇಲ್ಲಿ ತಾಯಿಯಿಂದ ಕೇವಲ ಎಕ್ಸ್ ಮತ್ತು ಎಕ್ಸ್ ಕ್ರೋಮೋಸೋಮ್ ಮಾತ್ರ ಬರಲಿಕ್ಕೆ ಸಾಧ್ಯ, ಅಂದರೆ ತಾಯಿಯಿಂದ ಎಕ್ಸ್ ಕ್ರೋಮೋಸೋಮ್ ಮಾತ್ರ ಬರಲಿಕ್ಕೆ ಸಾಧ್ಯ. ಆದ್ದರಿಂದ ಅಂಡಾಣುವಿನಲ್ಲಿ ಎಕ್ಸ್ ಅಂತ ಇದ್ದರೆ ಅದು ಸರಿಯಾದ ಉತ್ತರ ಆಗತ್ತೆ. ಸೊ ಎಕ್ಸ್ ಅನ್ನುವಂಥದ್ದು ಆಪ್ಷನ್ ಎ, ಆಪ್ಷನ್ ಬಿ ಮತ್ತು ಆಪ್ಷನ್ ಸಿಯಲ್ಲಿ ಬಿ ಅಂದರೆ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ಆಪ್ಷನ್ ಡಿ ತಪ್ಪು ಅನ್ನೋದು ನಮಗಿಲ್ಲಿ ಅರ್ಥ ಆಯಿತು. ಈಗಾಗಲೇ ಉತ್ತರ ಎ ಅಂತ ಗೊತ್ತಾಗ್ಬಿಡುತ್ತೆ, ಏಕೆಂದರೆ ಗಂಡು ಮಗು ಅಂತ ಬಂದಿರೋದು ಕೇವಲ ಉತ್ತರ ಎಯಲ್ಲಿ. ಇನ್ನು ಎ ಅನ್ನೋದು ಸರಿಯಾಗಿದೆಯಾ ಅನ್ನೋದನ್ನು ಕೂಡ ನಾನು ಇಲ್ಲಿ ಚೆಕ್ ಮಾಡ್ತೀನಿ. ಸೊ 22+X ಅನ್ನೋದು ಬಿ, ಅದೇ ರೀತಿ 22+Y, ಏಕೆಂದರೆ ಇಲ್ಲಿ ಆಲ್ರೆಡಿ ವೈ ಕ್ರೋಮೋಸೋಮ್ ಬಂದಿದೆ ಅಂತ ಹೇಳಲಾಗಿದೆ. ಸೊ ಎ ಅಂದರೆ 22+Y ಇದು ಸರಿ. ಆದ್ದರಿಂದ ಎ ಆಯ್ಕೆ ಸರಿಯಾದ ಉತ್ತರ ಆಗತ್ತೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಚರ್ಚಿಸೋಣ. ಎಲ್ರಿಗೂ ಆಲ್ ದ ಬೆಸ್ಟ್.